ಮನೆ ಖರೀದಿಸುವ ಮುಂಚೆ ನಿವೇಶನ ಖರೀದಿಸುವ ಮುಂಚೆ ಜಮೀನು ಖರೀದಿಸುವ ಮುಂಚೆನೂ ನೋಡ್ಕೋಬಹುದು ಅವನು ಅಕಸ್ಮಾತ್ ಕೆರೆ ಮಟ್ಟ ಮಾಡಿ ಜಮೀನು ಮಾರಾಟ ಮಾಡ್ತಾ ಇದ್ದಾನೆ ಅಂತ ರಾಜಕಾಲುವೆ ಒತ್ತುವರಿ ಮುಲಾಜಿಲ್ಲದೆ ತಿರುವು ಯಾವುದೇ ಮನೆ ಇದ್ರೂ ಬಿಡಲ್ಲ ಒಡೆದಾಕ್ತೀವಿ ಆ ರಾಜಕಾಲುವೆ ಮೇಲೆ ಮನೆ ಇದ್ರೆ ಒಡೆದಾಕ್ತಾರಾ ಕೂಲಿ ಕೈ ಮಾತವರಿಗೆ ಸಾಲ ಮಾಡ್ತಾನೆ ಅದೆಲ್ಲ ಇರ್ಲಿರು ಈಗೇನು ಗೊತ್ತಾ ವಿಷಯ ರಾಜಕಾಲುವೆ ಮೇಲೆ ಮನೆ ಇದ್ರೆ ಒಡೆದಾಕ್ಬಿಡ್ತಾರಂತೆ ಅದಕ್ಕೆ ನಮ್ಮ ಮನೆ ಯಾವ್ದ್ರ ಮೇಲಿದೆ ತಿಳ್ಕೊಬೇಕಲ್ವಾ ಹೌದಾ ಎಸ್ ರಾಜಕಾಲುವೆ ಬಾಳೆ ನಮ್ಗೆ ಗೊತ್ತಿಲ್ಲ ತಗೊಂಡ್ಬಿಟ್ವಿ ಇರು ಯಾರನ್ನ ಕೇಳೋಣ ಸರ್ ಬಂದ್ರು ಸರ್ ಶಿವರಾಮ್ ಸರ್ ಬನ್ನಿ ಸರ್ ನಮಸ್ಕಾರ ಏಯ್ ಇಲ್ಲ ಇದಿರಲ್ಲ ಫೋನ್ ಯಾಕೆ ಎತ್ತಲಿಲ್ಲ ನೀವು ಅಯ್ಯೋ ಸರ್ ಫುಲ್ ಟೆನ್ಷನ್ ಪೇಪರ್ ನೋಡಿ ರಾಜಕಾಲುವೆ ಮೇಲೆ ಮನೆ ಇದ್ರೆ ಹೊಡೆದಾಕ್ತಾರಂತೆ ರಾಜಕಾಲುವೆ ಮೇಲೆ ಹ್ಞೂ ಸರ್ ಅದಕ್ಕೆ ಈ ಮನೆ ಏನಾದರೂ ರಾಜಕಾಲುವೆ ಮೇಲೆ ಇದೆ ತಿಳ್ಕೊಬೇಕು ಸರ್ ಬನ್ನಿ ನಾನು ಇದ್ರೆ ಹೊಡೆದಾಕ್ ನಾನು ನೋಡ್ಕೋತೀನಿ ಬನ್ನಿ ಅಯ್ಯೋ ಬನ್ನಿ 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 ಒಳ್ಳೆ ಮಾಹಿತಿ ನಾನು ಇಲ್ಲೇ ಹೇಳ್ತೀನಿ ಬನ್ನಿ ಹೊಡೆದಾಕದಿದ್ರೆ ಹೇಳ್ತೀನಿ ಈಗಲೇ ಬನ್ನಿ ಅಯ್ಯೋ ಟೆನ್ಷನ್ ಕೊಡ್ತಾ ಇದಾರೆ ಬನ್ನಿ ಏನು ಇಲ್ಲ ಬನ್ನಿ ನಾನು ಹೇಳ್ತೀನಿ ಬನ್ನಿ ಈಗಲೇ ನೋಡ್ತೀನಿ ಬನ್ನಿ ವೆರಿ ಸಿಂಪಲ್ ವೆರಿ ಸಿಂಪಲ್ ಅಂತ ಅಂದರೆ ಏನಂತ ಅಂದರೆ ಈ ಇತ್ತೀಚೆಗೆ ಮೊದಲು ಇದು ಈ ಕಾನ್ಸೆಪ್ಟ್ ಇರಲಿಲ್ಲ ನೀವೆಲ್ಲ ಸರ್ಕಾರ ಒಂದು ದಿಶಾಂಕ ಆ್ಯಪ್ ಅಂತ ಒಂದು ಓಪನ್ ಮಾಡಿ ಬಿಟ್ಕೊಟ್ಟಿದ್ದಾರೆ ಈಗ ದಿಶಾಂಕ ಆ್ಯಪ್ ಅಂತ ಅಂದ್ಬಿಟ್ಟು ದಿಶಾಂಕ ಆ್ಯಪ್ ಅಂತ ಒಂದು ಓಪನ್ ಸರ್ಕಾರ ಕರ್ನಾಟಕ ಸರ್ಕಾರನೇ ಬಿಟ್ಕೊಟ್ಟಿರೋಂಥ ಒಂದು ಆ್ಯಪ್ ಅದು ಆ್ಯಪ್ ಅದು ಈ ಆ್ಯಪ್ನ ತಾವು ಎಲ್ಲರೂ ಡೌನ್ಲೋಡ್ ಮಾಡಿಕೊಂಡ್ರೆ ಆ ಆ್ಯಪಲ್ಲಿ ನೀವು ಎಲ್ಲಿ ನಿಂತಿರ್ತೀರಿ ಆ ಜಾಗದ್ದು ಸರ್ವೆ ನಂಬರ್ ಬರುತ್ತೆ ಆ ಜಾಗದ್ದು ಈಗ ನಾವು ಇಲ್ಲಿ ನಿಂತಿದ್ದೀವಿ ಈ ಜಾಗದ್ದೇ ಸರ್ವೆ ನಂಬರ್ ಬರುತ್ತೆ ಇಲ್ಲಿ ಈ ಜಾಗದ ಸರ್ವೆ ನಂಬರ್ ಇದೆ ಇಲ್ಲಿ ಈ ಪಾಯಿಂಟು ಬ್ಲೂ ಡಾಟ್ ಇರೋದು ನಾವಿರೋ ಜಾಗ ಸೊ ಆ ಜಾಗದಲ್ಲಿ ಏನಾದರೂ ರಾಜಕಾಲುವೆ ಹೋಗಿದ್ರೆ ಲೈನ್ ಇರುತ್ತೆ ಇಲ್ಲ ಕೆರೆ ಇರುತ್ತೆ ಏನಾದರೂ ಒಂದು ಇರುತ್ತೆ ಸೊ ಈ ಜಾಗದಲ್ಲಿ ಯಾವುದೇ ಕೆರೆ ಯಾವುದೂ ಇಲ್ಲ ದಾಟು ನೋಡಿಯಲ್ಲಿ ಈಗ ಇದು ಕೆರೆ ಇದು ಇದು ಕೆರೆ ಇದು ರಾಜಕಾಲುವೆ ಇಲ್ಲಿದೆ ಇಲ್ಲಿದೆ ರಾಜಕಾಲುವೆ ನೀಲಿ ಹೋಗಿರೋದು ಇದು ಈ ಬೌಂಡ್ರಿ ಏನಿದೆ ಇದು ಇದು ವಿಲೇಜ್ ಬೌಂಡ್ರಿ ಅದು ಆ ಲೈನ್ ಇರೋದು ವಿಲೇಜ್ ಬೌಂಡ್ರಿ ಈ ವಿಲೇಜು ಇನ್ನೊಂದು ವಿಲೇಜು ಎರಡು ಮಧ್ಯೆ ಇರೋ ಬೌಂಡ್ರಿ ವಿಲೇಜ್ ಬೌಂಡ್ರಿ ಸೊ ಇದು ನಮ್ಮ ಸರ್ವೆ ನಂಬರ್ 55ರಲ್ಲಿ ಇದೆ ನಿಮ್ಮದು ಯಾವ ವಿಲೇಜ್ ಸರ್ವೆ ನಂಬರ್ ಅದು ಅಂತ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಕೆ ಜಿ ಸೊ ಅದನ್ನೇ ಇಲ್ಲೂ ಹಾಕಿದ್ದಾರೆ ಸೊ ಆದ್ದರಿಂದ ಯಾರೂ ಅದ್ರ ಬಗ್ಗೆ ಆತಂಕ ಪಡುವಾಗಿಲ್ಲ ನೀವು ಜಾಗ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅಥವಾ ಜಾಗ ನೀವು ಮನೆ ತಗೊಂಡಿದ್ರೆ ನೀವು ಕಟ್ಟಿರೋ ಮನೆ ನಾನು ಸೇಫ್ ಆಗಿದ್ದೀನಿ ಅನ್ನೋದ್ರ ಬಗ್ಗೆ ನೀವೇ ದಿಶಾಂಕ ಆ್ಯಪ್ ಓಪನ್ ಮಾಡ್ಕೊಂಡು ನೋಡಿರ್ಬೋದು ಯಾರ ಸಂಘನೂ ಬೇಕಿಲ್ಲ ಯಾರ ಅಧಿಕೃತ ಮಾಹಿತಿ ಎಲ್ಲೂ ಹೋಗಬೇಕಾಗಿಲ್ಲ ಯಾವುದೇ ಕಚೇರಿ ಅಲಿಬೇಕಾಗಿಲ್ಲ ನೀವು ದಿಶಾಂಕ್ ಆ್ಯಪ್ ಅಂತ ಇದೆ ಅದನ್ನು ದಿಶಾಂಕ್ ದಿಶಾಂಕ್ ಆ್ಯಪ್ ಇದೆ ಅದನ್ನು ಓಪನ್ ಮಾಡಿದೆ DISHAANK ದಿಶಾಂಕ್ ಅಂತ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವಂಥ ಆ್ಯಪ್ ಅದು ಅದರಲ್ಲಿ ಅಲ್ಪ ಸಣ್ಣ ಪುಟ್ಟ ತಪ್ಪಿರುತ್ತೆ ಅದನ್ನೇ ದೊಡ್ಡದು ಮಾಡ್ಕೊಳಕ್ಕೆ ಹೋಗಬಾರ್ದು ಬಟ್ ಅದು ಮಾಹಿತಿ ಆಲ್ಮೋಸ್ಟ್ 90% ಕರೆಕ್ಟ್ ಆಗಿರುತ್ತೆ ಅದರಲ್ಲಿ ಅದು ಸರ್ವೆ ನಂಬರ್ಗಳಲ್ಲಿ ಯಾವುದೂ ತೊಂದರೆ ಇರಲ್ಲ ಆದರೆ ರಾಜಕಾಲುವೆನಲ್ಲಿ ಸಣ್ಣ ಪುಟ್ಟ ತೊಂದರೆ ಇರುತ್ತೆ ಇಲ್ಲ ಒಂದಡಿ ಎರಡಡಿ ಹೆಚ್ಚು ಕಮ್ಮಿ ಇರ್ಬೋದು ಅದು ಅಲ್ಲಿ ಮಾಡುವಾಗ ಅದರಿಂದ ಬಿಟ್ಟರೆ ಬೇರೆ ಯಾವುದೇ ತೊಂದರೆ ಇರೋದಿಲ್ಲ ಅದರಲ್ಲಿ ದಯವಿಟ್ಟು ಸಾರ್ವಜನಿಕರು ಅದನ್ನು ಫಾಲೋ ಮಾಡ್ಬೋದು ಅಂದರೆ ಯಾವುದಾದ್ರೂ ಮನೆ ಖರೀದಿಸೋಕೆ ಮೊದಲು ಇದು ಬಹಳ ಮುಖ್ಯ ನಾನು ಅನಿಸ್ತಿರೋದು ಯಾಕಂದ್ರೆ ಮನೆ ಖರೀದಿಸುವ ಮುಂಚೆ ನಿವೇಶನ ಖರೀದಿಸುವ ಮುಂಚೆ ಜಮೀನು ಖರೀದಿಸುವ ಮುಂಚೆನೂ ನೋಡ್ಕೋಬಹುದು ಅವನು ಅಕಸ್ಮಾತ್ ಕೆರೆ ಮಟ್ಟ ಮಾಡಿ ಜಮೀನು ಮಾರಾಟ ಮಾಡ್ತಾ ಇದ್ದಾನೆ ಅಂತ ಅಲ್ಲಿ ಕೆರೆ ಇದ್ರೆ ಕೆರೆನೇ ತೋರಿಸುತ್ತೆ ಅದು ಏನ್ ಬೇಕಾದ್ರೂ ಮುಚ್ಚಾಕಿದ್ರು ಕೆರೆನೆ ತೋರಿಸುತ್ತೆ ಅದು ಮುಚ್ಚಾಕಿರೋದು ತೋರಿಸಲ್ಲ ಅದು ಸೊ ಕೆರೆ ಇದ್ರೆ ಕೆರೆನೇ ತೋರಿಸುತ್ತೆ ನೀವು ಅದನ್ನ ವಿವರವಾಗಿ ಪರಿಶೀಲಿಸ್ಕೋಬಹುದು ದಿಶಾ ಕಾಪಲೆ ಪರಿಶೀಲಿಸಿ ನಂತರ ಬೇಕಾದ ಡಾಕ್ಯುಮೆಂಟ್ ಚೆಕ್ ಮಾಡ್ಕೋಬಹುದು ತಾಲೂಕು ಆಫೀಸ್ ಹೋಗಿ ಅಥವಾ ಇನ್ನೊಂದು ಸ್ಕೆಚ್ ತಗೊಂಡು ಈಗೆಲ್ಲ RTNL ಅಪ್ಲೈ ಮಾಡಿದ್ರೆ ಏನ್ ಬೇಕಾದ್ರೂ ಸಿಗುತ್ತೆ ತಗೊಂಡು ಪರ್ಚೇಸ್ ಮಾಡಿಕೊಂಡು ದಯವಿಟ್ಟು ಇದನ್ನ ಫಾಲೋ ಮಾಡಿ ಅಬ್ಬಾ ಅಂತೂ ನಮ್ಮ ಮನೆ ಒಡೆದಾಕಲ್ಲ ಅಂತ ಹೇಳಿ ನಂಗೆ ತುಂಬ ಸಮಾಧಾನ ಆಯಿತು ಸ್ನೇಹಿತರೆ ಆದರೆ ಬಹಳ ಮುಖ್ಯವಾಗಿ ಬೆಂಗಳೂರಿನ ಬಹುತೇಕ ವಾಸಿಗಳು ಆತಂಕಗೊಂಡಿದ್ದಾರೆ ಕಾರಣ ಏನು ಅಂತಂದರೆ ಏನಿದು ರಾಜಕಾಲುವೆ ಏನು ಎತ್ತ ನಮ್ಮ ಮನೆ ರಾಜಕಾಲುವೆ ಮೇಲಿದೆಯಾ ಈ ರಾಜಕಾಲುವೆ ಅನ್ನುವ ಕಾನ್ಸೆಪ್ಟ್ ಏನು ಏನಿದೆ ಇದಕ್ಕಿಂತ ಈ ಕಳೆದ 5-6 ವರ್ಷದಲ್ಲಿ ನೀರು ಇಷ್ಟೊಂದು ಉಕ್ಕೇರಿ ಮನೆಗಳಿಗೆ ಅಪಾರ್ಟ್ಮೆಂಟ್ಗಳಿಗೆ ಕಂಪ್ನಿಗಳಿಗೆಲ್ಲ ನುಗ್ಗುತ್ತಲ್ಲ ಹಾಗಾದರೆ ಏನಿದು ಬೆಂಗಳೂರು ಏನಿದು ಬೆಂಗಳೂರಿನ ಅಭಿವೃದ್ಧಿ ಎಲ್ಲವನ್ನು ವಿವರವಾಗಿ ಚರ್ಚಿಸೋಕೆ ನಮ್ಮ ಜೊತೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನಿವೃತ್ತ ಅಭಿಯಂತರರು BBMPಯ ರಿಟೈರ್ಡ್ ಎಂಜಿನಿಯರ್ ಆದಂತಹ ನಮ್ಮ ಶಿವರಾಮ ಸರ್ ಇದ್ದಾರೆ ಸರ್ ನಮಸ್ತೆ ಸರ್ ಹಾಗಾಗಿ ಸರ್ನ ಕಲಾ ಮಾಧ್ಯಮಕ್ಕೆ ಸ್ವಾಗತ ಕೋರ್ತ ಸ್ನೇಹಿತರೆ ಇದೊಂದು ರೀತಿ ಮಾಹಿತಿಯ ಸರಣಿ ನೀವು ಇದರಿಂದ ಯಾವುದೇ ಒಂದು ರೀತಿ ಮನರಂಜನೆ ನಿರೀಕ್ಷಿಸಬಾರ್ದು ಅಂತ ನಾನು ಮೊದಲೇ ಡಿಸ್ಕ್ಲೈಮರ್ ಹಾಕ್ತಾ
ನಗರಗಳಲ್ಲಿ ಬೆಂಗಳೂರು ಮಾತ್ರ ಅಲ್ಲ ಸ್ನೇಹಿತರೆ, ನಗರದಲ್ಲಿ ವಾಸಿಸುವ ಪ್ರತಿಯೊಬ್ಬರು, ಅದು ಯಾವುದೇ ನಗರವಾಗಿರಲಿ, ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ವಿಡಿಯೋ ಸರಣಿ ಇದು, ಮಾಹಿತಿ ಸರಣಿ. ಹಾಗಾಗಿ ಈ ವಿಡಿಯೋ ಪೂರ್ತಿ ನೋಡಿ ಅಂತ ನಾನು ಕೇಳ್ಕೊತೀನಿ. ಕೇಳಿಕೊಂಡು ಓವರ್ಟು ಶಿವರಾಮ್ ಸರ್. ಸರ್ ನಮಸ್ತೆ ಸರ್. ವೀಕ್ಷಕರೇ, ನಾನು ಕಲಾ ಮಾಧ್ಯಮದ ಒಬ್ಬರು ಅಭಿಮಾನಿಯಾಗಿ ಪರಮ್ ಅವ್ರನ್ನ, ನನಗೆ ಪರಮ್ ಯಾರು ಅಂತಲೇ ಗೊತ್ತಿರಲಿಲ್ಲ, ನಾನು ಹೀಗೆ ಅವ್ರನ್ನ ಅಭಿಮಾನಿಯಾಗಿ ಅವ್ರಿಗೆ ನೆಚ್ಚಿನ ಒಂದು ಅವರ ನಡೆಸ್ಕೊಡ್ತಾ ಇರುವಂಥ ಒಂದು ಚಾನೆಲ್ನ ನೆಚ್ಚಿನ ಅಭಿಮಾನಿಯಾಗಿ ನಾನು ಹಲವಾರು ಸರಣಿಗಳನ್ನು ನಾನು ನೋಡಿದ್ದೀನಿ. ನೋಡಿ ಒಂದ್ಸಲ ಅವ್ರನ್ನ ಅಭಿನಂದಿಸಬೇಕು ಅಂತ ಈಗ ಬೆಂಗಳೂರಿಗೆ ಬಂದಾಗೆಲ್ಲ ಅವ್ರು ಭೇಟಿ ಮಾಡ್ತಾ ಇರ್ತೀನಿ. ಇವತ್ತು ಅವ್ರ ಮನೆಗೆ ಬಂದಾಗ ಅವರು ಆಶ್ಚರ್ಯಚಕಿತವಾಗಿ ನನ್ನ ಕೇಳಿದ್ರು, ಸರ್ ನನ್ನ ಮನೆ ಏನಾದರೂ ರಾಜಕಾಲುವೆ ಮೇಲೆ ಇದೆಯಾ ಸರ್, ಎಲ್ಲ ಕಡೆ ಹೊಡಿತಾವ್ರೆ, ನನ್ನ ದಯವಿಟ್ಟು ನಾನೇನೋ ತುಂಬ ತುಂಬ ಬರ್ತಂದಿರು ಬಂದಿದ್ದನು, ತುಂಬ ಕಷ್ಟಪಟ್ಟು ಏನೋ ಒಂದು ನೆಲೆ ಕಂಡುಕೊಂಡಿದ್ದೀನಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂದಾಗ ನಾನು ತಕ್ಷಣ ಹೇಳಿದೆ ಇದು ರಾಜಕಾಲುವೆ ಮೇಲೆಲ್ಲ ನೀವು ಧೈರ್ಯವಾಗಿರಿ ಅಂತ ಅಂದ್ಬಿಟ್ಟು. ತುಂಬ ಒಳ್ಳೆಯ ಒಂದು ಮಾಹಿತಿ, ಪ್ರಾರಂಭನೇ ಭಾಳ ಚೆನ್ನಾಗಿದೆ. ನಾವು ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಇತ್ತೀಚೆಗೆ ನೀವು ಗಮನಿಸಿದ್ರಿ ಮಳೆಗಾಲ, ಈಗ ಸುರಿಯ ಒಳ್ಳೆ ಮಳೆಗಾಲ, ಹೌದು ಹೌದು, ಯಾವುದೋ 45 ವರ್ಷಗಳಲ್ಲೇ ತುಂಬಾ ದಾಖಲೆಯ ಮಳೆ ಅಂತಾರೆ. ಕಾಲುವೆಗಳು ತುಂಬಾ ಹರಿತಿದ್ದಾವೆ, ಕೆರೆಗಳು ಕೋಡಿ ಬೀಳ್ತಿದ್ದಾವೆ, ನದಿಗಳು ಉಕ್ಕು ಹರಿತಿದ್ದಾವೆ. ಬೆಂಗಳೂರು ಕೂಡ ಭಾಗಶಃ ಪೇಪರ್ಗಳು ಬರುವಷ್ಟು ಸತ್ಯ ಅಲ್ಲ, ಪತ್ರಿಕೆಗಳು ಮಾಧ್ಯಮದ ದೋಸಾಗಿ ಇಡೀ ಬೆಂಗಳೂರಿನವರೆಲ್ಲ ಬೋಟಲ್ಲೇ ಓಡಾಡ್ತಿದ್ದಾರೆ ಅಂತ ತೋರಿಸ್ತಾರಲ್ಲ, ಅದು ಉತ್ಪ್ರೇಕ್ಷೆಯರು. ನಾನು ಅನೇಕ ಸ್ನೇಹಿತರು ಕೇಳಿದ್ರು, ಎಲ್ಲಪ್ಪ ನಿಮ್ಮ ಬೋಟ್ ಏರ್ ಪಾರ್ಕ್ ಮಾಡಿದ್ದೆ ಅಂತ. ಅಷ್ಟೆಲ್ಲ ಇಲ್ಲ, ಯಾವುದೋ ಒಂದು ಭಾಗ ಮಾತ್ರ ಹಾಗಾಗಿದೆ ಅಷ್ಟೇ. ಹಾಗಾದ್ರೆ ಯಾಕೆ ಇಷ್ಟು ಮಳೆ ಜಾಸ್ತಿ ಆಗಿದೆ, ಯಾಕೆ ನಮ್ಮ ಬೆಂಗಳೂರಿನ ಸಮಸ್ಯೆ, ನೀರಿನ ಸಮಸ್ಯೆ, ಮುಳುಗಡೆ ಸಮಸ್ಯೆ? ಸರ್, ಇವತ್ತು ಬೆಂಗಳೂರಿನಲ್ಲಿ ಬಹುಮುಖ್ಯವಾಗಿ ತಾವು ಹೇಳ್ದಂಗೆ ಚರ್ಚಿತವಾಗ್ತಿರೋವಂಥ ವಿಷಯ ಫ್ಲಡ್ಡಿಂಗು. ಫ್ಲಡ್ಡಿಂಗ್ ಯಾಕೆ ಫ್ಲಡ್ ಬಂತು, ಯಾಕೆ ಫ್ಲಡ್ಡು? ರಸ್ತೆಯಲ್ಲಿ ಹೋಗಬೇಕಾದ್ರೆ ಎಲ್ಲ ವೆಹಿಕಲ್ ಮುಳುಗೋತವೆ, ಓಡಾಡೋಕ್ಕಾಗಲ್ಲ, ಫ್ಲಡ್ಡಿಂಗ್ ಆಗೋದಕ್ಕೆ ಕಾರಣ ಏನು? ಸೊ ಫ್ಲಡ್ಡಿಂಗ್ ಆಗೋದಕ್ಕೆ ಸರ್ ಪ್ರಮುಖವಾಗಿ ಕಾರಣಗಳು ಯಾವ್ಯಾವುದು ಅಂದರೆ, ಒಂದು ರಾಜಕಾಲುವೆ, ಎರಡು ಅನಧಿಕೃತ ಬಡಾವಣೆಗಳು, ಮತ್ತೊಂದು ಅಧಿಕೃತ ಬಡಾವಣೆಗಳಲ್ಲೂ, ಅಧಿಕೃತ ಬಡಾವಣೆಯಲ್ಲೂ ಫ್ಲಡ್ಡಿಂಗ್ ಆಗುತ್ತೆ. ಅಧಿಕೃತ ಬಡಾವಣೆ ಅಂದರೆ ಯಾವುದು? ಬಿ ಡಿ ಎನ್ನವ್ರು ಮಾಡಿರುವಂಥ ಅಧಿಕೃತ ಬಡಾವಣೆ. ಮೂರನೇದು ಕಟ್ಟಡಗಳು, ಅಧಿಕೃತ ಕಟ್ಟಡಗಳು ಮತ್ತು ಅನಧಿಕೃತ ಕಟ್ಟಡಗಳು. ಅಧಿಕೃತ ಕಟ್ಟಡದಲ್ಲೂ ಪ್ಲಾನ್ ತಗೊಂಡೂ ಅವನು ಡಿವಿಯೇಷನ್ ಮಾಡಿ ಕಟ್ಟಿರ್ತಾನೆ, ಅದು ಅನಧಿಕೃತವಾಗೇ ಇರುತ್ತೆ. ಅದು ಇಷ್ಟು. ಇದ್ರ ಜೊತೆಗೆ ಮಳೆಯ ಪ್ರಮಾಣ, ಮಳೆಯ ಪ್ರಮಾಣ ಯಾವತ್ತೋ ಹೆಚ್ಚು ಮಳೆ ಬಿದ್ದುಬಿಟ್ರೆ ನಾವು ಅದಕ್ಕೆ ಅಡಿಕ್ಟ್ ಆಗಿರಲ್ಲ. ಕೊಡಗಲ್ಲಿ ಮಳೆ ಬೀಳೋದಕ್ಕೂ ಮೈ ಬೆಂಗಳೂರಲ್ಲಿ ಮಳೆ ಬೀಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಕೊಡಗಲ್ಲಿ ಮಳೆ ಬೀಳೋ ಮಳೆ ಅಕಸ್ಮಾತ್ ಮೈ ಬೆಂಗಳೂರಲ್ಲಿ ಬಿದ್ದುಬಿಟ್ರೆ ಏನು ಮಾಡೋದು? ಒಂದೊಂದ್ಸಲ ಆಗುತ್ತೆ. ಇವತ್ತು ನಾವು ಅಮೆರಿಕದಲ್ಲಿ ನೋಡ್ತೀವಿ, ನಾವು ಇತ್ತೀಚೆಗೆ ನೋಡಿದ್ವಿ ಟೈಮ್ ಸ್ಕೋರಲ್ಲಿ 10 ನೀರು ನಿಂತಿದೆ ಟೈಮ್ ಸ್ಕೋರಲ್ಲಿ. ಇದನ್ನು ಇತ್ತೀಚೆಗೆ ನಾನು ಮೊಬೈಲಲ್ಲಿ ನೋಡಿದೆ, ನನ್ನ ಫ್ರೆಂಡ್ ಹಾಕಿದ್ದ, 10 ನೀರು ನಿಂತಿದೆ. ಹಾಗಾದರೆ ಅವರೇನು ಸರಿಯಾಗಿ ಮಾಡಿಲ್ವಾ? ಅವರು ಮಾಡಿದ್ದಾರೆ. ಅತಿ ಹೆಚ್ಚು ಮಳೆ ಬಿದ್ದಾಗ ಒಂದೊಂದ್ಸಲ ಆಗುತ್ತೆ, ಅದಕ್ಕೆ ನಾವು ಅನುಸರಿಸ್ಕೊಂಡು ಹೋಗಬೇಕಾಗುತ್ತೆ. ಅದನ್ನೇ ಉತ್ಪ್ರೇಕ್ಷೆಯಾಗಿ ಅಥವಾ ಕೆಟ್ಟದಾಗಿ ಬಿಂಬಿಸೋ ಅವಶ್ಯಕತೆ ಇಲ್ಲ. ಯಾವತ್ತು ಈಗ ಎಷ್ಟು ನಮ್ಮ ಆವರೇಜ್ ರೈನ್ಫಾಲು ಬೆಂಗಳೂರಿನಲ್ಲಿ 1000 mm ಬೀಳ್ತಿತ್ತು, 1.5 ವರ್ಷ ಬಿದ್ದುಬಿಟ್ರೆ ಏನು ಮಾಡೋದು? ಯಾವ ವರ್ಷ 50 ವರ್ಷಕ್ಕೆ 60 ವರ್ಷಕ್ಕೆ ಒಂದ್ಸಲ 1.5 mm 2000 mm ಮಳೆ ಬಿದ್ದುಬಿಟ್ರೆ ಏನಾಗುತ್ತೆ? ಆಗುತ್ತೆ. ಆದರೆ ಇದಕ್ಕೆ ಮೂಲ ಕಾರಣಗಳನ್ನ ನಾವು ಅರ್ತುಕೋಬೇಕಾಗುತ್ತೆ. ಒಂದೊಂದಾಗಿ ನಾನು ಈ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಒಂದು ನಗರ ಉತ್ತಮವಾಗಿ ಬೆಳೀಬೇಕು ಅಂತ ಅಂದರೆ, ನಾವು ಒಂದು ಸಂಸ್ಥೆ ಇರುತ್ತೆ, ಯಾವುದೋ ನಮ್ಮ ಬಿ ಡಿ ಎ ಥರದ್ದು ಒಂದು ಸಂಸ್ಥೆ ಇರುತ್ತೆ ಸರ್ ಆ ನಗರದಲ್ಲಿ, ಅದು ಪ್ಲಾನಿಂಗ್ ಏರಿಯಾ ಅಂತ ಮಾಡಿರ್ತಾರೆ ಅವರು. ಪ್ಲಾನಿಂಗ್ ಏರಿಯಾ ಅಂತ ಮಾಡಿದ್ರೆ ಇಲ್ಲಿ ಬೆಂಗಳೂರು ನಗರದಲ್ಲಿ 5 ಪ್ಲಾನಿಂಗ್ ಏರಿಯಾ ಇದೆ ಸರ್. ಒಂದು ಬಿ ಡಿ ಎ, ಬಿ ಎಮ್ ಐ ಸಿ ಪಿ ಎ ಅಂತ ಒಂದು, 2, 3 ಬೈಯಪ್ಪ ಅಂತ ಒಂದು 3ನೇದು, 4ನೇದು ಬಿ ಎಮ್ ಆರ್ ಡಿ ಎ, 5ನೇದು ಡಿ ಟಿ ಡಿ ಸಿ ಅಂತ ಅಂದ್ಬಿಟ್ಟು. ಏನು ಬಿ ಎಮ್ ಬಿ ಡಿ ಎ ಅಂದರೆ, ಬಿ ಡಿ ಎ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬಿ ಡಿ ಎ. ಇದು ನಮ್ಮ ಏನು ಬೆಂಗಳೂರಿನಲ್ಲಿ 199 ವಾರ್ಡ್ ಇದೆ, ಆ 199 ವಾರ್ಡನ್ನು ಒಳಗೊಂಡಿರುವಂಥ ಒಂದು ಪ್ಲಾನಿಂಗ್ ಏರಿಯಾ. ಆ 199 ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಏನೇನು ಇರಬೇಕು ಅಂತ ಅವರು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಒಂದು ಸಿ ಡಿ ಪಿ ಅಂತ ಒಂದು ಬಿಟ್ಟಿರ್ತಾರೆ, ಅದನ್ನೇ ಫಾಲೋ ಮಾಡಬೇಕು ಜನಗಳೆಲ್ಲ ಮಾಡಿರ್ತಾರೆ. ಲೇಔಟ್ ಮಾಡೋದಾಗಲಿ, ಬಿಲ್ಡಿಂಗ್ ಕಟ್ಟೋದಾಗಲಿ, ಬೇರೆ ಪಬ್ಲಿಕ್ ಅಂಡ್ ಯುಟಿಲಿಟೀಸ್ ಏನೇ ಮಾಡಬೇಕಾದ್ರೂ ಆ ಪ್ಲ್ಯಾನಲ್ಲಿ ಏನಿರುತ್ತೆ ಅದೇ ಥರ ಮಾಡಬೇಕು. ಅದು ಬಿಟ್ಟು ಬೇರೆ ಮಾಡಬೇಕು ಅಂದರೆ ಮತ್ತೆ ಬಿ ಡಿ ಎಗೆ ಕಳಿಸಿ ಅಪ್ರೂವಲ್ ತೊಗೊಂಡು ಮಾಡಬೇಕಾಗುತ್ತೆ ನಾವು. ಸೊ ಏನು ಬಿ ಡಿ ಎನ್ನೋರ್ದು ಉದ್ದೇಶ ಏನು, ಬಿ ಡಿ ಎನ್ನೋರ್ದು ಉದ್ದೇಶ ಏನು ಅಂದರೆ ಪ್ಲಾನಿಂಗ್ ಆಫ್ ಡೆವಲಪ್ಮೆಂಟ್ ಆಫ್ ಬೆಂಗಳೂರು ಪ್ಲಾನ್.
ಮತ್ತು ಕ್ರಿಯೇಷನ್ ಆಫ್ ಕ್ವಾಲಿಟಿ ಆಫ್ ಇನ್ಫ್ರಾಸ್ಟ್ರಕ್ಚರ್ಸು. ಬೆಂಗಳೂರಿನಲ್ಲಿ ಒಳ್ಳೊಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು. ರಸ್ತೆಗಳು ಹೆಂಗಿರಬೇಕು, ಅಗಲ ಎಷ್ಟಿರಬೇಕು ಅದ್ರದ್ದು, ಮತ್ತು ಎಲ್ಲೆಲ್ಲಿ ಬಿಲ್ಡಿಂಗು, ಪಬ್ಲಿಕ್ ಬಿಲ್ಡಿಂಗ್, ಪಬ್ಲಿಕ್ ಆ್ಯಂಡ್ ಸೆಮಿ ಪಬ್ಲಿಕ್ ಬಿಲ್ಡಿಂಗ್ಗಳು ಎಲ್ಲೆಲ್ಲಿ ಇರಬೇಕು, ಟ್ರಾನ್ಸ್ಪೋರ್ಟೇಷನ್ ಹೇಗಿರಬೇಕು, ಇದನ್ನೆಲ್ಲ ಮುಂಚೆನೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಯಾವಾಗ ಪ್ಲ್ಯಾನ್ ಮಾಡಿದ್ದು ಅಂದರೆ ಇದು 2007 BD ಅನ್ನೋರು ಪ್ಲ್ಯಾನಿಂಗ್ ಏರಿಯಾ ಅಂತ ಮಾಡಿದ್ರು. ಆ 2007 ಮಾಡಿದ್ದು ಪ್ಲ್ಯಾನಿಂಗ್ ಏರಿಯಾ 2015 ತನಕ 2015 ತನಕ ಚಾಲ್ತಿಯಲ್ಲಿ ಇರುತ್ತೆ ಅದು. ಅಂದರೆ ಇದೇ ಬಿಲ್ಡಿಂಗ್ 8 ವರ್ಷ ಈ ಬಿಲ್ಡಿಂಗ್ ಪ್ಲ್ಯಾನಿಂಗ್ ಏರಿಯಾದಲ್ಲಿ ಹೆಂಗೆಂಗೆ ಮಾಡಿರ್ತಾರೆ ಅದನ್ನೇ ಫಾಲೋ ಮಾಡಬೇಕು. ಆದರೆ ಈಗ ದುರಂತ ಅಂದರೆ ಏನಂದರೆ ಇದು 2015 ಮುಗಿದೋಗ್ಬಿಟ್ಟಿದೆ. ಇದು 2015 ಮುಗಿದ್ಮೇಲೆ ಮತ್ತೆ ಪ್ಲ್ಯಾನ್ ಮಾಡಬೇಕಾಗಿತ್ತು, ಅದಿನ್ನೂ ಮಾಡಿಲ್ಲ ಇಲ್ಲಿ ತನಕ. ಹಲವಾರು ಕಾರಣಗಳಿಂದ ಅದಿನ್ನೂ ನಿಂತೋಗಿದೆ. ಆದರೆ ಇದೇ ಪ್ಲ್ಯಾನನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಅಪಾಯ ಹಲವಾರು ಅಪಾಯ ಇದೆ ಸರ್. ಇದೇನಾಗಿದೆ ಅಂತ ಅಂದರೆ ಈಗ BBMP 199 ವಾರ್ಡ್ ಇತ್ತು, ಈಗ 243 ವಾರ್ಡ್ಗೆ ಅಗಲ ಮಾಡ್ತಾ ಇದ್ದಾರೆ, ವಿಸ್ತರಣೆ ಮಾಡ್ತಾ ಇದ್ದಾರೆ, ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಅದು ಮಾಡಿದಾಗ ಏನಾಗುತ್ತೆ, ಈಗ ಅನಧಿಕೃತವಾಗಿ ಹಲವಾರು ಬಡಾವಣೆಗಳು ಬೆಳವಣಿಗೆ ಆಗೋಗ್ಬಿಟ್ಟಿರ್ತವೆ, ಅವೆಲ್ಲ ಪ್ಲಾನಿಂಗ್ ಇರಲ್ಲ, ಅವೆಲ್ಲ ಮತ್ತೆ BBMPಗೆ ಸೇರ್ಕೋತವೆ, ಒಳಗೆ ಬರ್ತಿರ್ತವೆ ಅದು. ಅಲ್ಲೆಲ್ಲ ಅನಂತಕವಾಗಿ ಬೆಳವಣಿಗೆ ಆಗ್ಬಿಟ್ಟಿರ್ತವೆ, ಸಿಕ್ಕಾಪಟ್ಟೆ ಪ್ಲಾನಿಂಗ್ ಇಲ್ಲದೆ ಕಟ್ಬಿಟ್ಟಿರ್ತಾರೆ. ಆ ಏರಿಯಾ ಎಲ್ಲ BBMPಗೆ ಸೇರಿಕೊಂಡಾಗ ಏನಾಗುತ್ತೆ, ಅಲ್ಲಿ ಹೊರೆ ಜಾಸ್ತಿ ಆಗುತ್ತೆ, ಹೊರೆ ಜಾಸ್ತಿ ಆಗುತ್ತೆ. ಅದನ್ನ ಸೇಮ್ ಫ್ಲಡ್ಡಿಂಗು ಯಾರ ಮೇಲೆ ದೂರ್ತಾರೆ, ಇವ್ರ ಮೇಲೆ. ಸೊ ಇದು ಕಾರಣ ಆಗುತ್ತೆ. ಇನ್ನೊಂದು ಏನಪ್ಪ ಅಂತ ಅಂದರೆ BD ಕೆಲಸ ಮೇಂಟೆನೆನ್ಸ್ ಆಫ್ ಲೇಕ್ಸು, ಕೆರೆಗಳ ನಿರ್ವಹಣೆ. ಮತ್ತು ಇಂಪಾರ್ಟೆಂಟ್ ಅಂತ ಅಂದರೆ ಬಡವರಿಗೆ ಲೇಔಟ್ ಮಾಡಿ ಸೈಟ್ ಹಚ್ಚಬೇಕು, ಬಡವ್ರಿಗೆ ಹಂಚಬೇಕು ಅನ್ನೋದು. ವೀಕರ್ ಸೆಕ್ಷನ್ಗಳಿಗೆ ಬಡಾವಣೆಗಳನ್ನು ಮಾಡಿ ವೀಕರ್ ಸೆಕ್ಷನ್ ನೀಡಿರೋರಿಗೆ ಹಂಚಬೇಕು ಅನ್ನೋದು, ಅದು ಮುಖ್ಯ ಉದ್ದೇಶ BDAದು ಮುಖ್ಯ ಉದ್ದೇಶ ಆದಷ್ಟು. ಅದ್ರ ಜೊತೆಗೆ BDA ಅಲ್ಲದೇ BDA ಲಿಮಿಟಲ್ಲೇ ಇನ್ನೊಂದು ಏಜೆನ್ಸಿ ಇದೆ, BMICAPA ಅಂತ. ಅದೇನಂತ ಅಂದರೆ ನೈಸ್ ರೋಡ್ ಹೋಗಿದೆ ನಮ್ಮದು, ಎಲೆಕ್ಟ್ರಾನಿಕ್ ಸಿಟಿಯಿಂದ ತುಮಕೂರು ರೋಡ್ ತನಕ ನೈಸ್ ರೋಡ್ ಹೋಗಿದೆ. ಆ ನೈಸ್ ರೋಡ್ ಅಕ್ಕಪಕ್ಕದ ಏರಿಯಾ ಇದೆಯಲ್ಲ, ಅಲ್ಲಿ ಹೆಚ್ಚು ಡೆವಲಪ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಆ BMICP ಅವರೇ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಅಂತ, ಅದು ಅವರೇ ಒಂದು CDP ಮಾಡ್ಕೊಂಡಿದ್ದಾರೆ, ಡೆವಲಪ್ಮೆಂಟ್ ಮಾಡಿ. CDP ಅಂದರೆ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ ಅಂತ ಅಂತ ನೋಡು, ಅಭಿವೃದ್ಧಿ ಸಮಗ್ರ ಅಭಿವೃದ್ಧಿ ಆ ಏರಿಯಾದ ಸಮಗ್ರ ಅಭಿವೃದ್ಧಿ ಯೋಜನೆ ಅನ್ನೋದು. ಏನು ಉದ್ದೇಶ ಅಂತ, ಮುಖ್ಯ ಉದ್ದೇಶ ಇಷ್ಟೇ ಇರ್ತದೆ, ಟ್ರಾಫಿಕ್ ಈಸಿ ಆಗಬೇಕು ಆ ಏರಿಯಾದಲ್ಲಿ, ಗಾಳಿ ಬೆಳಕು ವಾಸ ಮಾಡೋ ಜನಗಳದ್ದು ಗಾಳಿ ಬೆಳಕು ಚೆನ್ನಾಗಿ ಬರಬೇಕು, ಇದು ಎರಡೇ ಮುಖ್ಯ ಉದ್ದೇಶ. ಬದುಕು ಸುವಲಿತವಾಗಿರಬೇಕು, ಮುಖ್ಯ ಉದ್ದೇಶ ಎರಡು CDP ಮುಖ್ಯ ಉದ್ದೇಶನೇ ಅದು. ನಾಗರಿಕರ ಹಸನಾಗಿರಬೇಕು, ಗಾಳಿ ಬೆಳಕು ಚೆನ್ನಾಗಿರಬೇಕು, ಟ್ರಾಫಿಕ್ಕು ಕಂಜೆಷನ್ ಆಗಬಾರ್ದು, ಓಡಾಡಬೇಕು. ಇನ್ನು ಸಣ್ಣ ಪುಟ್ಟದ ಮಳೆ ನೀರು ಅದೆಲ್ಲ ಯಾವಾಗೋ ಬರುತ್ತೆ ಯಾವಾಗೋ ಹೋಗುತ್ತೆ, ಅದು ಈಸಿಯಾಗಿರಬೇಕು ಅನ್ನೋದೇ ಮುಖ್ಯ ಉದ್ದೇಶ. BMICP ಏನಾಗಿದೆ, ನೈಸ್ ರೋಡ್ ಹೋದಾಗ ಅಕ್ಕಪಕ್ಕ ಹೆಚ್ಚು ಡೆವಲಪ್ಮೆಂಟ್ ಆದಂಗೆ ಅವರೇ ಒಂದು CDP ಮಾಡ್ಕೊಂಡಿದ್ದಾರೆ ಅವರು. ಅಲ್ಲಿ ನಾವು BBMP ಅವರು ಕೊಟ್ಟ ಬರೋವಂಥ ಏರಿಯಾದಲ್ಲಿ ಪ್ಲ್ಯಾನನ್ನು ಅವರಿಂದ ತಗೋಬೇಕಾಗ್ತದೆ, ಅವರು CDP ಉಪಯೋಗಿಸ್ಕೊಂಡು ಮಾಡಬೇಕಾಗುತ್ತೆ ಪ್ಲ್ಯಾನ್. ಓಕೆ, ಅಂದರೆ ಈ BMICP ನೈಸ್ ರೋಡ್ ಸುತ್ತಮುತ್ತ BMICP ಅವ್ರದ್ದು ಇದೆ ಪ್ಲ್ಯಾನಿಂಗ್ ಇದೆ. ನೈಸ್ ರೋಡ್ ಹೋದರೆ ನೋಡಿ ಇಲ್ಲಿ ಇದು ನೈಸ್ ರೋಡ್ ಹೋಗ್ತಾ ಇದೆ, ಇಲ್ಲಿ ನೈಸ್ ರೋಡ್ ಹೋಗ್ತಾ ಇದೆ. ನೈಸ್ ರೋಡ್ಗೆ ಹೋದ್ಮೇಲೆ ಲೆಫ್ಟ್ ಟು ರೈಟಲ್ಲಿ ಅವರು ಏರಿಯಾ ಸ್ಪೆಸಿಫೈ ಮಾಡಿರ್ತಾರೆ ಇಂತಿಂಥ ಸರ್ವೆ ನಂಬರ್ ಅಂತ. ಆಯಾ ಸರ್ವೆ ನಂಬರಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕು ಅಂತ ಇರುತ್ತೆ, ಅದನ್ನು ಅವ್ರದೇ ಒಂದು CDP ಮಾಡ್ಕೊಂಡಿದ್ದಾರೆ, ಆ CDP ಫಾಲೋ ಮಾಡಿ ನಾವು ಮಾಡಬೇಕಾಗುತ್ತೆ. ಓಕೆ, BDA CDPಯಲ್ಲಿ ಅಲ್ಲಿ ಅದು ಇದು BBMP ವ್ಯಾಪ್ತಿನಲ್ಲೇ ಇರುತ್ತೆ, ಹೆಚ್ಚು ಇರುತ್ತೆ. ಇದು ಒಂದು CDP ಇದು. ಇದಲ್ಲದೆ BDA ಎರಡು ಈಗಿನ BBMP ವ್ಯಾಪ್ತಿನಲ್ಲಿ ಇರೋವಂಥದ್ದು ಎರಡು ಪ್ಲಾನಿಂಗ್ ಏರಿಯಾ, ಅದು ಬಿಟ್ಟು ಇನ್ನೂ ಹಲವಾರು ಪ್ಲಾನಿಂಗ್ ಏರಿಯಾಗಳು ಇದ್ದಾವೆ ಸರ್ ನಮ್ಮಲ್ಲಿ. ಯಾವುದು ಅಂತ ಅಂದರೆ BMRDA ಅಂತ ಒಂದಿದೆ. BMRDA ಏನು, ನಮ್ಮ ರೂರಲ್ ಬೆಂಗಳೂರು ಬಿಟ್ಟು ಹೊರಗಡೆ ರೂರಲ್ ಏರಿಯಾದು BMRDA, ಆನೆಕಲ್ಲು, ದೇವನಹಳ್ಳಿ, ನೆಲಮಂಗಲ, ಇದೆಲ್ಲ BMRDAಗೆ ಬರುತ್ತೆ ಸರ್. BMRDA ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನಲ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಅಂದ್ಬಿಟ್ಟದು. ಅವು ಮುಂದೆ ಯಾಕೆ ಮಾಡಿದ್ದಾರೆ ಅಂತ, ಇತ್ತೀಚೆಗೆ ಮಾಡಿರೋದು ಯಾಕೆ ಮಾಡಿದ್ದಾರೆ ಅಂದರೆ, ಬೆಂಗಳೂರು ಡೆವಲಪ್ ಆಗ್ತಾ ಆಗ್ತಾ ಅವನು ಎಲ್ಲ ಮುಂದೆ ಯಾವಾಗಲೂ ಬೆಂಗಳೂರಿಗೆ ಸೇರ್ಕೋತವೆ. ಈಗ ಅನಾಥರೈಸಾಗಿ ಬೆಳೆದ್ಬಿಟ್ರೆ ಮುಂದಕ್ಕೆ ಬೆಂಗಳೂರು ಬೆಳವಣಿಗೆ ಅಡ್ಡ ಬರ್ತವೆ, ದೊಡ್ಡ ಬೆಳವಣಿಗೆ ಅಡ್ಡ ಬರ್ತವೆ ಅಂದ್ಬಿಟ್ಟು ಈಗಲೇ ಪ್ಲ್ಯಾನ್ ಮಾಡ್ಕೋತಾವ್ರೆ. ಅದು ಈ ಮುಂದಿನ ರೀತಿ ಆಗಬಾರ್ದು, ಹಿಂದೆ ಆದಂಗೆ ಆಗಬಾರ್ದು ಅನ್ನುತ್ತೆ.
ಸೊ ಅದು ಬಿ ಎಮ್ ಆರ್ ಡಿ ಅದಲ್ದ್ರ ಜೊತೆಗೆ ಬೈಯಪ್ಪ ಅಂತ ಒಂದು ಪ್ಲಾನಿಂಗ್ ಏರಿಯಾ ಇದೆ ಸರ್. ಬೈಯಪ್ಪ ಅಂತ ಅಂದರೆ ಏನು? ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏರಿಯಾ ಡೆವಲಪ್ಮೆಂಟ್ ಪ್ಲಾನಿಂಗ್ ಅಥಾರಿಟಿ ಅಂತ. ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ 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 ಅಂತ ಅಂದರೆ ಏರ್ಪೋರ್ಟ್ ಸುತ್ತಮುತ್ತ ಡೆವಲಪ್ಮೆಂಟು ಹೈ ರೈಸ್ ಡೆವಲಪ್ಮೆಂಟ್ ಕಡಿಮೆ ಆಗಬೇಕು, ಫ್ಲೈಟ್ ಇಳಿಯುವಾಗ ತೊಂದರೆ ಆಗುತ್ತೆ. ಅದಕ್ಕೆ ಅವ್ರದ್ದೇ ಒಂದು ಪ್ಲಾನಿಂಗ್ ಏರಿಯಾ ಮಾಡ್ಕೊಂಡು ಈಗ ದೇವನಹಳ್ಳಿ ನೀವು ಯಾವುದೇ ಬೇಗ ತಗೋಬೇಕು ಅಂದರೆ ಬೈಯಪ್ಪಗೆ ಹೋಗಬೇಕು. ಓ ಬಿ ಡಿ ಎ ನಮ್ಮ ಯಲಹಂಕ ಬಿಟ್ಟು ಮುಂದೆ ಹೋಯ್ತು ಅಂದರೆ ಬಿ ಡಿ ಎ ಇಲ್ಲ ಅಲ್ಲಿ. ಬೈಯಪ್ಪ ಅದರು ಪ್ಲಾನಿಂಗ್ ಏರಿಯಾ ಮಾಡ್ಕೊಂಡಿದ್ರೆ ಅವ್ರದ್ದನ್ನೇ ಫಾಲೋ ಮಾಡಬೇಕು ನಾವು, ಅದನ್ನೇ ಫಾಲೋ ಮಾಡಬೇಕು ನಾವು. ಸೊ ಇಷ್ಟು ನಮ್ಮ ಬೆಂಗಳೂರಿನ ಡೆವಲಪ್ಮೆಂಟ್ಗೆ ಸಮಗ್ರ ಬೆಂಗಳೂರು ನಮ್ಮ ಬಿ ಬಿ ಎನ್ ಪಿ ಬಿಟ್ಟು ಸಮಗ್ರ ಅವ್ರ ಸೆಪ್ರೆಟು ಸೇರಿ ಸಮಗ್ರ ಬೆಂಗಳೂರಿನ ಬೆಳವಣಿಗೆಗೆ ಬೇಕಾದಂಥ ಒಂದು ಪ್ಲಾನಿಂಗ್ ಏರಿಯಾ ಇದು. ಇದ್ರ ಜೊತೆಗೆ ಇನ್ನೂ ಒಂದಿದೆ ಡಿ ಟಿ ಡಿ ಸಿ ಅಂತ ಅಂದ್ಬಿಟ್ಟು, ಎಲ್ಲೆಲ್ಲಿ ಯಾವ್ಯಾವ ಏರಿಯಾ ಅಕಸ್ಮಾತ್ ಬಿಟ್ಟೋಗಿದ್ರೆ, ಈಗ ಬೆಂಗಳೂರು ನೆಲಮಂಗಲದಲ್ಲಿ ಯಾವುದೋ ಸಮ್ ಪಾರ್ಟ್ ಬಿಟ್ಟೋಗಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಅಂತ ಒಂದಿದೆ. ಹಿಂದೆ ನಾವು ಮಾಡ್ತಿದ್ವಿ, ಯಾರೋ ಡಿ ಸಿ ಇರ್ತಾರೆ ಅದರಲ್ಲಿ, ಅಲ್ಲಿ ನಾವು ಅದೇ ಟೌನ್ ಪ್ಲಾನಿಂಗ್ ಒಂದು ಏರಿಯಾ ಅಂತ ಆಯಾ ಜಿಲ್ಲೆ ತಾಲೂಕಿನಲ್ಲಿರುತ್ತೆ. ಅಕಸ್ಮಾತ್ ಇವೆರಡೂ ಪ್ಲಾನಿಂಗ್ ಏರಿಯಾ ಆ ಸರ್ವೆ ನಂಬರ್ ಏನಾದರೂ ಈ ಪ್ಲಾನಿಂಗ್ ಏರಿಯಾದಲ್ಲಿ ಬರಲಿಲ್ಲ ಅಂದರೆ ಅವರು ಡಿ ಟಿ ಡಿ ಸಿ ಹತ್ರ ಹೋಗಿ ಪ್ಲಾನಿಂಗ್ ತಗೋಬೇಕಾಗುತ್ತೆ. ಸೊ ಇದಿಷ್ಟು ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ ಸರೌಂಡಿಂಗ್ ಏರಿಯಾಕ್ಕೆ ಇರೋವಂಥ ಪ್ಲಾನಿಂಗ್ ಏರಿಯಾಗಳು. ಸೊ ಇದು ಈಗ ನಾವು ಇದು ಒಂದು ಪಾರ್ಟು ಸರ್. ಈಗ ಬಿ ಡಿ ಎಗೆ ಬಂದರೆ ನಾವು, ಬೆಂಗಳೂರಿಗೆ ಬಂದರೆ ನಾವು, ಈಗ ನಮ್ಮ ಪ್ಲಾನಿಂಗ್ ಏರಿಯಾ ಇದೆ ಸರ್, ಒಂದು ಒಂದು ಪ್ಲಾನಿಂಗ್ ಏರಿಯಾ ನಾನು ತಮ್ಮ ವೀಕ್ಷಕರಿಗೆ ಸ್ಕೆಚ್ ಮುಖಾಂತರ ತೋರಿಸ್ತೀನಿ ಸರ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.